ಹೌದು, ಅಲ್ಲಿ ಅಲ್ಲಿ ಅವನ ಹೆಸರು ನೇರವಾಗಿಯೇ ಅವನೇ ಹೇಳಿದ್ದಾನೆ, ಶಿವಪಾರ್ ತನ್ನ ಇದರಲ್ಲಿ ಬೇಪಾರಿ ಏನೋ ಅಂತ ನನಗೆ ಬೆದರಿಕೆ ಹಾಕ್ತಾ ಇದ್ದಾನೆ, ನನಗೆ 50 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಇದು ಎಂತ ಅವ್ರನ್ನೆಲ್ಲ ಯಾಕೆ ತನಿಖೆ ಮಾಡ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳು? ಇನ್ನೂವರೆಗೆ ಅವರು ಯಾವುದೇ ಆ್ಯಕ್ಷನ್ ಪೊಲೀಸರಿಂದ ಆಗ್ತಾ ಇಲ್ಲ. ಅಂದರೆ ಇದು ಏನೋ ದೊಡ್ಡ ಜಾಲದಲ್ಲಿ ಕೆಲವೊಂದು ಪೊಲೀಸ್ ಇಲಾಖೆಯಲ್ಲಿನೂ ಕೆಲವೊಂದು ಜನ ಸೇರಿದ್ದಾರೆ ಅನ್ನೋಂಥ ಸಮಸ್ಯೆ ಸಹಜವಾಗಿಯೇ ಬರ್ತದೆ. ಯಾಕಂದರೆ ಏನಾಗ್ಬಿಟ್ಟಿದೆ, ಈ ರೀತಿ ಅಕ್ರಮ ಕಳ್ಳ ಸಾಗಾಣಿಕೆಯನ್ನು ಗೋಗಳದು ಆಗ್ತಾ ಇದೆ. ಇದರ ಹಿಂದೆ ಭಾಳ ದೊಡ್ಡ ನೆಟ್ವರ್ಕ್ ಇದೆ, ಇದರಲ್ಲಿ ಅಧಿಕಾರಿಗಳು ಸಹ ಶಾಮೀಲಾಗಿದ್ದಾರೆ ಅನ್ನೋದು ಇದು ಮೇಲ್ನೋಟಕ್ಕೇ ಗೊತ್ತಾಗ್ತದೆ. ಒಂದು ವೇಳೆ ಅವರು ಇದು ಅದ್ರಾಗ ಏನೂ ಕೈ ಇರಲಿಲ್ಲ ಅಂದ್ರೆ ಪೊಲೀಸರು ತನಿಖೆ ಮಾಡ್ತಿದ್ರು, ಅವನ್ನ ಯಾರಾದಾರು ಯಾರನ್ನ ಹೆಸರು ತೊಗೊಂಡಾನ ಅವ್ರನ್ನ ಅರೆಸ್ಟ್ ಮಾಡಿ ಏನು ಕ್ರಮ ತೊಗೊಂಡ ಅಂತ ಇನ್ನು ಪೊಲೀಸ್ ಆಡಳಿತ ಇನ್ನೂ ಇವ್ರಿಗೆ ಏನೂ ಹೇಳಿಲ್ಲ. ನಿಶ್ಚಿತವಾಗಿ ನಾವೆಲ್ಲರೂ ಕೂಡಿ, ನಾವು ಒಬ್ಬನೇ ಅಲ್ಲ, ಇಡೀ ಕರ್ನಾಟಕದಿಂದ ಗೋರಕ್ಷಕರು ಏನದು ಎಲ್ಲರೂ ಬೆಳಗಾವಿ ಚಲೋ ಮಾಡ್ತೀವಿ, ಇಲ್ಲಿ ನಾವು ದೊಡ್ಡ ಹೋರಾಟ ಪ್ರಾರಂಭ ಮಾಡ್ತೀವಿ, ಅವತ್ತು ನಾವು ನಿರ್ಣಯ ಮಾಡ್ತೀವಿ ಮುಂದಿನ ಹೋರಾಟ ಯಾವ ರೀತಿ ಇರಬೇಕು. ಏಕೆಂದರೆ ಇದೇ ರೀತಿ ಒಬ್ಬೊಬ್ಬರನ್ನೇ ನಾವು ಗೋರಕ್ಷಕರನ್ನ ಕಳ್ಕೊಂಡು ಹೋದರೆ ಈ ರೀತಿ ಯಾರೂ ಸಹ ಭವಿಷ್ಯದಲ್ಲಿ ಹಿಂದೂ ಸಂಸ್ಕೃತಿ ಬಗ್ಗೆ ಗೋರಕ್ಷಣೆ ಬಗ್ಗೆ ಯಾರೂ ಮಾತಾಡುವಂಥದ್ದನ್ನು ಸಹ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಕರ್ನಾಟಕದಲ್ಲಿ ಆಗ್ತಾಯಿದೆ. ಏನು ಪ್ಯಾನ್ ಅಂದ್ರೆ ನಾವೇನು ದೊಡ್ಡ ಸಂಚು ಮಾಡ್ತೀವಿ, ನಾವೇನು ದಾವೂದ್ ಇಬ್ರಾಹಿಂ ನಂಗೆ ಇದು ಮಾಡಿ ಅವೇನು ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತಲ್ಲ. ನಾವು ಒಬ್ಬರು ಸಾಮಾನ್ಯ ಕಾರ್ಯಕರ್ತರು, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಗೋರಕ್ಷೆ ಬಗ್ಗೆ ವಿಚಾರ ಬಂದಾಗ ಅದನ್ನು ಯಾವ ರೀತಿಯಾಗಿ ಸಾಮೋಪಾಯ ಇದ್ದರೆ ಸಾಮೋಪಾಯ, ಭೇದೋಪಾಯ ಇದ್ರೆ ಭೇದೋಪಾಯ, ದಂಡೋಪಾಯ ಇದ್ರೆ ದಂಡೋಪಾಯ, ಎಲ್ಲದಕ್ಕೂ ಸಿದ್ಧರಾಗುವಂಥ ಅನಿವಾರ್ಯತೆ ದೇಶದ ಯುವಕರಲ್ಲಿ ಇವತ್ತು ಎಷ್ಟು ಧರ್ಮದ ಬಗ್ಗೆ ದೇಶದ ಬಗ್ಗೆ ಜಾಗೃತಿ ಬಂದಿದೆ ಇವತ್ತು ದೇಶದಲ್ಲೇ ನಾವು ನೋಡ್ಲಾಕತ್ತಿದ್ದೀವಿ. ನರೇಂದ್ರ ಮೋದಿಯವರಿಗೆ ಇಡೀ ದೇಶದ ಯುವಕರು ಇವತ್ತು ಬೆನ್ನೆಲುಬಾಗಿ ನಿಂತಿದ್ದರಿಂದ ಕೇಂದ್ರದಲ್ಲಿ ಸ್ಪಷ್ಟ ಬಹುಮತ ಸರ್ಕಾರ, ಬಹುಶಃ ಆ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿಯ ನೇತೃತ್ವದ ಸಲುವಾಗಿ ಚುನಾವಣೆ ನಡೀತು. ಇದೆಲ್ಲ ಏನು ತೋರಿಸ್ಲಾಕತ್ತದ ಅಂದರೆ ಎಲ್ಲೋ ನಮ್ಮ ದೇಶದಲ್ಲಿ ವಿರೋಧ ಪಕ್ಷಗಳು ಹಿಂದೂ ಧರ್ಮವನ್ನು ಹೀಯಾಳಿಸಿ ಮಾತಾಡುವಂಥದ್ದು, ಗೋರಕ್ಷೆ ಬಗ್ಗೆ ಅಪಮಾನ ಮಾಡೋದು, ನಮ್ಮ ದೇಶದ ಸೈನಿಕರ ಬಗ್ಗೆ ಅತ್ಯಂತ ಹಗುರವಾಗಿ ಮಾತಾಡೋದು, ಇವೆಲ್ಲನೂ ನಮಗೆ ವರದಾನ ಅದು. ಯಾಕೆ ವರದಾನ ಅದು ಅಂದರೆ ಈ ರೀತಿ ಯಾರೂ ನಮ್ಮ ಭಾರತದ ಬಗ್ಗೆ ಸೈನಿಕರ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡಿದಂದು ಕುಮಾರಸ್ವಾಮಿ ಹೇಳ್ತಾರೆ, ಎರಡು ಹೊತ್ತಿಗೆ ಊಟ ಇಲ್ಲಾರ್ದವರು ಸೈನ್ಯ ಸೇರ್ತಾರೆ ಅಂತ ಹೇಳ್ತಾರೆ. ಅಲ್ಲಿದ್ದ ರಾಹುಲ್ ಗಾಂಧಿ ಹೇಳ್ತಾರೆ, ನಾವು ಕಾಶ್ಮೀರ ನಮ್ಮ ಸರ್ಕಾರ ಬಂದರೆ ಇದನ್ನು ಮಿಲಿಟ್ರಿ ಕೊಟ್ಟಂಥ ವಿಶೇಷ ಅಧಿಕಾರ ನಾವು ಕಸ್ಕೋತೀವಿ ಅಂತ ಹೇಳ್ತಾರೆ. ಇವತ್ತು ಜೈ ಶ್ರೀರಾಮ ಅನ್ನೋಂಥದ್ದನ್ನು ಮಮತಾ ಬ್ಯಾನರ್ಜಿ ಕಾರ್ನಲ್ಲಿ ಇಳಿದು ರಾಮ್ ಭಕ್ತರ ಮೇಲೆ ಬೈಗುಳಗಳನ್ನು ಹೇಳ್ತಾರೆ. ಇವೆಲ್ಲ ತಿಳ್ಕೊಂಡ ಮೇಲೆ ದೇಶದ ಜನನೇ ಜಾಗೃತಿ ಆಗಿದ್ದಾರೆ. ಬಿ ಜೆ ಪಿ ನರೇಂದ್ರ ಮೋದಿ ಅವ್ರು ಬರದೇ ಇದ್ದರೆ ನಮ್ಮ ದೇಶಕ್ಕೇ ಭವಿಷ್ಯ ಇಲ್ಲ ಅನ್ನೋಂಥದ್ದು ಏನು ಬಂದಿದೆ. ಇದು ನಾಳೆ ಚುನಾವಣೆ ಎಲ್ಲ ಚುನಾವಣೆಗಳಲ್ಲೂ ನಮ್ಮ ದೇಶದ ಜನ ರಾಷ್ಟ್ರೀಯ ವಿಚಾರ, ನಮ್ಮ ಸಂಸ್ಕೃತಿ ವಿಚಾರ ಬಂದರೆ ಇದೇ ಉತ್ತರ ವಿರೋಧ ಪಕ್ಷಗಳು ಕೊಡ್ತಾರೆ. ಇನ್ನಾದರೂ ಆ ವಿರೋಧ ಪಕ್ಷಗಳು ಹಿಂದೂ ಧರ್ಮದ ಬಗ್ಗೆ, ಗೋ ಹತ್ಯೆ ಬಗ್ಗೆ, ನಮ್ಮ ಸೈನಿಕರ ಬಗ್ಗೆ ಮಾತಾಡೋದು ಬಿಟ್ಟರೆ ಅವ್ರಿಗೇನಾದರೂ ಡೆಪಾಸಿಟ್ ಉಳಿಲಿಕ್ಕೆ ಸಾಧ್ಯತೆ ಇಲ್ಲಾಂದರೆ ಪೂರ್ತಿಯಾಗಿ ನೆಲಕಚ್ಚಿ ಹೋಗ್ತಾರೆ. ಇಲ್ಲ, ಮೋದಿಯವರು ಇವತ್ತು ಯಾವ್ಯಾವ ಕಾರಣಗಳಿಂದ ನಿರ್ಣಯ ಮಾಡಿರ್ಬೋದು, ನಮ್ಮದು ಸಹ ಅವ್ರಿಗೆ ಆಗ್ರಹ ವಿನಂತಿ ಇದೆ, ಮುಂದಿನ ಎಕ್ಸ್ಪಾನ್ಷನ್ದಲ್ಲಿ ಕನಿಷ್ಠ ಲಿಂಗಾಯತ ವೀರಶೈವರಿಗೆ ಒಂದು ಕ್ಯಾಬಿನೆಟ್ ದರ್ಜೆ ಕೊಡಬೇಕು. ಅದರ ಜೊತೆಗೆ ಉಳಿದ ಜನಾಂಗಗಳಿಗೆ ಇವತ್ತು ಹಿಂದುಳಿದವರೊಳಗೆ ಮತ್ತು ದಲಿತರೊಳಗೂ ಸಹ ಸ್ಥಾನಮಾನ ಕೊಡಬೇಕು. ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆಯವ್ರನ್ನಂಥವ್ರನ್ನ ಸೋಲಿಸಿದಂಥವರಿಗೆ, ಅಲ್ಲಿಂದ ಅಸ್ಪೃಶ್ಯ ಜನಾಂಗದಲ್ಲಿ ಇರುವಂಥ ದಲಿತರಿಗೆ ಎಲ್ಲರಿಗೆ ಕೊಡೋದ್ರಿಂದ ಏನಾಗ್ತದೆ, ಒಂದು ಒಳ್ಳೆಯ ಸಂದೇಶ ಹೋಗ್ತದೆ. ಅದ್ರ ಜೊತೆಗೆ ವೀರಶೈವ ಲಿಂಗಾಯತರು ಯಾವಾಗಲೂ ಬಿ ಜೆ ಪಿಯ ಒಂದು ಸಾಂಪ್ರದಾಯಿಕ ಮತದಾರರು, ಕೇಂದ್ರದಲ್ಲಿ ವೀರೇಂದ್ರ ಪಾಟೀಲರು ರಾಜಶೇಖರ ಮೂರ್ತಿಯವರು ಹಿಡಿದು ಯಾವಾಗಲೂ ಕೇಂದ್ರದಲ್ಲಿ ಕ್ಯಾಬಿನೆಟ್ ದರ್ಜೆ ಕೊಟ್ಟಿದ್ದಾರೆ. ನಮ್ಮ ಆಗ್ರಹ ಇನ್ನೂ ಇದೆ, ಪ್ರಧಾನಮಂತ್ರಿಗಳು, ರಾಷ್ಟ್ರೀಯ ಅಧ್ಯಕ್ಷರು ಮುಂದಿನ ದಿವಸಗಳಲ್ಲಿ ನಮ್ಮ ಸಮುದಾಯಕ್ಕೂ ಸಹ ಒಂದು ಕ್ಯಾಬಿನೆಟ್ಟು, ಒಂದು ರಾಜ್ಯ ಮಂತ್ರಿ ಕೊಡಲಿ ಅಂತ ನಮ್ಮ ಆಗ್ರಹ ಇದೆ. ಯಾಕಂದರೆ 14 ಲೋಕಸಭೆಗಳು ಉತ್ತರ ಕರ್ನಾಟಕ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಒಟ್ಟು ದಲಿತರೊಳಗೆ ಯಾರು ಒಳ್ಳೆಯವರು ಅದಾರೆ, ಯಾರು ಕ್ರಿಯಾಶೀಲರು ಅದಾರೆ, ಯಾರು ಇಡೀ ಕರ್ನಾಟಕ ಸುತ್ತಿ ಕೆಲಸ ಮಾಡೋರಂಥ ದಲಿತರಿಗೆ ಕೊಡಲಿ ಅಂತ ನಂದು ಆಗ್ರಹ ಇದೆ. 100% ಮೋದಿಯವ್ರ ಮುಖ ನೋಡಿ ಈ ದೇಶದ ಜನ ಹೋಟಾಗ್ಯಾರ. ಜಿಗೀನರ್ದು ಪ್ರತ್ಯೇಕವಾಗಿ ಹೇಳೋದಲ್ಲ, ಎಲ್ಲ 26 ಸಂಸದರು ಆರಿಸಿ ಬಂದಿದ್ದೆ ನರೇಂದ್ರ ಮೋದಿಯವ್ರ ಭಾವಚಿತ್ರ ಮೇಲೆ, ಅದರಲ್ಲಿ ಅವರು ಬರ್ತಾರೆ. ಜಿಗ್ಜಿನ್ ಅವ್ರು ಹಿಡಿದೇ 26 ಆಗ್ತಾರೆ. ನಮ್ಮ ಸಂಬಂಧ ಅವ್ರ ಲೋಕಸಭಾ ಸದಸ್ಯರು, ನಾವು ವಿಧಾನಸಭಾ ಸದಸ್ಯರು ಅಷ್ಟೇ. ಅವರು ಸೆಟ್ರು ಅವರು ಎಲ್ಲ ಬಂದಿರ್ತಾರೆ, ಅವರು ಇರಲಿ. ಸೆಟ್ರು ಜಿಗ್ಜಿನ್ ಅವ್ರು ಬಂದಾದ್ರೆ ಇರಲಿ, ಒಳ್ಳೇದಾಗಲಿ. ಜಿಗ್ಜಿನ್ ಅವ್ರು ಇನ್ನು ಮುಂದಾದರೂ ಒಳ್ಳೆಯ ಕೆಲಸ ಮಾಡಲಿ,
ಏನೋ ಭಗವಂತ ಅವರಿಗೆ ಮೂರು ಅವಧಿ ಮತ್ತು ಚಿಕ್ಕೋಡಿದಿಂದ ಬಂದು ಕೆಲಸ ಮಾಡೋ ಅವಕಾಶ ನರೇಂದ್ರ ಮೋದಿಯವರ ಆಶೀರ್ವಾದ ಸಿಕ್ಕಿದೆ. ಮುಂದೂ ಸಹ ಸಾಕಷ್ಟು ಅಭಿವೃದ್ಧಿಗೆ ಅವ್ರು ಪ್ರಯತ್ನ ಮಾಡಲಿಕ್ಕೆ ನಾನು ಅವರಿಗೆ ಹಾರೈಕಿಸ್ತೇನೆ. ನನಗೇನೂ ಅಸಮಾಧಾನ ಇಲ್ಲ, ಯಾರು ಅಸಮಾಧಾನನೂ ಯಾಕೆ ನಾ ಯಾಕೆ ಅಸಮಾಧಾನ ಪಡಬೇಕು? ನಾನು ಒಟ್ಟು ಕರ್ನಾಟಕಕ್ಕೆ ಹೆಚ್ಚು ಮಂತ್ರಿ ಆಗ್ಬೇಕಂತ ಅಷ್ಟೇ ನನಗೆ ಬೇಡಿಕೆ ಹೊರತು ಎಕ್ಸ್ ಆಗ್ತಾರೋ ವೈ ಆಗ್ತಾರೋ ಅದ್ರ ಬಗ್ಗೆ ನಾ ತಿಳಿಕೊಡ್ಸೋದಿಲ್ಲ. ಏನು 2 ವರ್ಷ ಕೊಟ್ಟಿದ್ರಲ್ಲ, ಓದೋ ಅವಧಿಯಲ್ಲಿ ಕೊಟ್ಟಾಗ ನಾವು ಸಂತೃಪ್ತ ಇದ್ದೀವಿ. ಇನ್ನು ಮತ್ತೊಂದು ಜಿಲ್ಲೆ ಕೊಡಲಿ, ಹಾಂ ಅದು ದೇವ್ರಿಗೆ ಗೊತ್ತದ.